ಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ನಟ ದರ್ಶನ್ಗೆ ಮನೆಯೂಟ ಸಿಗೋ ಲಕ್ಷಣಗಳೇ ಕಾಣ್ತಿಲ್ಲ. ಕೋರ್ಟ್ನಲ್ಲಿ ವಿಚಾರಣೆ ಮೇಲಿಂದ ಮೇಲೆ ಮುಂದಕ್ಕೆ ಹೋಗ್ತಾನೆ ಇದೆ. ಇದರ ಮಧ್ಯೆ ಶೆಡ್ ರಹಸ್ಯವೂ ಒಂದೊಂದಾಗಿ ಹೊರಬೀಳ್ತಿದೆ. ಗೀಚಿದ ಬ್ರಹ್ಮ ಗೀಚುವ ಮುಂಚೆ ಯೋಚಿಸಲೇ ಇಲ್ಲ, ಹಣೆಯ ಮೇಲೆ ಕೆತ್ತಿದ್ದ ಮೇಲೆ ತಿದ್ದೋರ್ಯಾರಿಲ್ಲ. ಗೀಚಿದ ಬ್ರಹ್ಮ ಗೀಚುವ ಮುನ್ನ ಯೋಚಿಸಲೇ ಇಲ್ಲ, ಹಣೆಯ ಮೇಲೆ ಕೆತ್ತಿದ ಮೇಲೆ ತಿದ್ದೋರಿಲ್ಲ. 3 ವರ್ಷದ ಹಿಂದೆ ದರ್ಶನ್ ಆಡಿದಂತ ಈ ಮಾತುಗಳು ಈಗ ಅವರ ಬದುಕಲ್ಲೇ ನಿಜವಾಗಿ ಹೋಗಿದೆ. ಬ್ರಹ್ಮ ಗೀಚಿದ್ದೋ ಅಥವಾ ಇವರೇ ಕೈಯಾರೆ ಮಾಡಿಕೊಂಡಿದ್ದೋ ಒಂದು ಗೊತ್ತಿಲ್ಲ. ಆದರೆ ಕೋಪದ ಕೈಗೆ ಬುದ್ಧಿ ಕೊಟ್ಟವರು ಸೆರೆಮನೆವಾಸವನ್ನು ಅನುಭವಿಸ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ನರಕ ಯಾತನೆ, ಊಟ ಇಲ್ಲ, ನಿದ್ದೆ ಇಲ್ಲ, ಹೊರಗೆ ಬರುವಂತ ಮಾತೇ ಇಲ್ಲ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳ ಜನ್ಮ ಜಾಲಾಡ್ತಾ ಇರುವಂತ ಪೊಲೀಸರು ದಿನಕ್ಕೊಂದು ಮಾಹಿತಿಯನ್ನ ಹೊರಗೆಳಿತಾ ಇದ್ದಾರೆ. ಮನೆಯೂಟ ಕೊಡಿ ಅಂತ ಕಾಡಿ ಬೇಡಿದ್ರು ಕೂಡ ದರ್ಶನ್ ಪಾಲಿಗೆ ಅನ್ನಭಾಗ್ಯ ಸಿಗ್ತಾ ಇಲ್ಲ. ಹೀಗಾಗಿ ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂದುಕೊಂಡಿರುವಂತ ದರ್ಶನ್ ಜೈಲು ವಾತಾವರಣಕ್ಕೆ ದಿನೇ ದಿನೇ ಹೊಂದ್ಕೊಳ್ತಾ ಇದ್ದಾರೆ. ಇಷ್ಟು ದಿನ ಮೌನವಾಗಿರ್ತಾ ಇದ್ದಂತ ದಾಸ ಈಗ ಜೈಲು ಸಿಬ್ಬಂದಿ ಜೊತೆ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಬ್ಯಾರಕ್ನಿಂದ ಹೊರಗೆ ಬಂದು ಬೆಳಗ್ಗೆ ಸಂಜೆ ವಾಕ್ ಮಾಡ್ತಾ ಇದ್ದಾರಂತೆ. ಬಯಲಾಯ್ತು ದರ್ಶನ್ ಪವಿತ್ರ ಸಿಮ್ ಸೀಕ್ರೆಟ್. ಸ್ವಾಮಿ ಕೊಲೆ ಕೇಸ್ನಲ್ಲಿ ಒಂದೇ ಒಂದು ಸಣ್ಣ ಸಾಕ್ಷ್ಯವನ್ನು ಕೂಡ ಬಿಡದಂತ ಪೊಲೀಸರು ದರ್ಶನ್ ಹಾಗೂ ಪವಿತ್ರರ ಸಿಮ್ ಸೀಕ್ರೆಟ್ ಬಯಲು ಮಾಡುವುದಕ್ಕೆ ಮುಂದಾಗಿದ್ದಾರೆ. ಕೊಲೆ ಬಳಿಕ ಇಬ್ಬರು ಸಹ ಸಿಮ್ ಬದಲಿಸಿದ್ರು ಅನ್ನುವಂತ ಅನುಮಾನವಿದೆ. ಹೀಗಾಗಿ ಮನೋಜ್ ಮತ್ತು ಹೇಮಂತ್ ಅನ್ನೋರಿಗೆ ಪೊಲೀಸರು ಡ್ರಿಲ್ ಮಾಡಿದ್ದಾರೆ. ನೀವು ಕೊಟ್ಟಂತ ಸಿಮ್ ಯಾರ ಹೆಸರಿನಲ್ಲಿದೆ, ಯಾವ ಕಾರಣಕ್ಕೆ ಕೊಟ್ರಿ ಅಂತೆಲ್ಲ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಎಲ್ಲದರ ಮಧ್ಯೆ ಪಟ್ಟಣಗೆರೆ ಶೆಡ್ನಲ್ಲಿದ್ದಂತ ಸಿಸಿಟಿವಿಯೇ ಡಿ ಗ್ಯಾಂಗಿಗೆ ಕಂಟಕವಾಗಿರುವಂತ ಸುಳಿವನ್ನು ನೀಡ್ತಾ ಇದೆ. ಕೊಲೆ ನಡೆದ ರಾತ್ರಿ ಏನೆಲ್ಲ ಆಯಿತು ಅನ್ನೋದು ಆ ಒಂದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆಯಂತೆ. ಜೂನ್ 8 ಪಟ್ಟಣಗೆರೆ ಶೆಡ್ನಲ್ಲಿ ಡಿ ಗ್ಯಾಂಗ್ನಿಂದ ಹಲ್ಲೆಗೊಳಗಾಗಿದ್ದಂತ ಸ್ವಾಮಿ ನಿತ್ರಾಣಗೊಂಡಿದ್ದ. ಹೀಗಾಗಿ ಶೆಡ್ನಿಂದ ಸೆಕ್ಯುರಿಟಿ ರೂಮ್ಗೆ ಸ್ವಾಮಿಯನ್ನ ಕರೆತಂದಿದ್ರು. ಇದಾದ ಬಳಿಕವೇ ಸ್ವಾಮಿ ಸಾವನ್ನಪ್ಪಿದ್ರು. ಇದೆಲ್ಲವೂ ಕೂಡ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿತ್ತು. ಹೀಗಾಗಿ ಸಿಸಿಟಿವಿ ಫುಟೇಜ್ ಡಿಲೀಟ್ ಮಾಡಿ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ದಂತ ಆರೋಪಿಗಳು ಜೂನ್ 8 ಸಂಜೆ 7 12:30 ನಡೆದಂತ ಎಲ್ಲಾ ಫುಟೇಜ್ ಅನ್ನ ಡಿಲೀಟ್ ಮಾಡಿದ್ರು. ಹೀಗಾಗಿ DVR ವಶಕ್ಕೆ ಪಡೆದಿರುವಂತ ಪೊಲೀಸರು ವಿಡಿಯೋ ರಿಟ್ರೀವ್ಗಾಗಿ ಹೈದರಾಬಾದ್ನ FSLಗೆ ರವಾನಿಸಿದ್ದಾರೆ. ಈ ವಿಡಿಯೋ ಸಿಕ್ಕರೆ ಪ್ರಕರಣಕ್ಕೆ ಪ್ರಮುಖ ಸಾಕ್ಷ್ಯವಾಗಲಿದೆ. ಪಟ್ಟಣಲ್ಲಿ ಸ್ವಾಮಿ ಕೊಲೆ ಕೇಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದ್ದು ಡಿ ಗ್ಯಾಂಗಿಗೆ ಕಾನೂನು ಕುಣಿಕೆ ಬಿಗಿಯಾಗ್ತಾ ಇರುವಂಥದ್ದು ಮಾತ್ರ ಸುಳ್ಳಲ್ಲ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, News 18. ಮಹಾಮಳೆಯ ಹೊಡೆತಕ್ಕೆ ಸಿಲುಕಿದ ಶಿರೂರು ಅಕ್ಷರಶಃ ಸ್ಮಶಾನದಂತಾಗಿದೆ. ಗುಡ್ಡದ ಕೆಳಗೆ ಸಿಲುಕಿ ಸತ್ತವರೆಷ್ಟು ಅನ್ನೋದನ್ನ ಲೆಕ್ಕ ಹಾಕೋದೇ ಕಷ್ಟವಾಗ್ತಿದೆ. ಯಮಗುಡ್ಡದ ಕುಸಿತದ ಮಧ್ಯೆ ರಣ ಚಂಡಿ ಮಳೆ ನರಕ ತೋರಿಸ್ತಿದೆ. ಶಿರೂರಲ್ಲಿ ಮಹಾ ದುರಂತ ನಡೆದು 5 ಆಗೋಯ್ತು, ಆದ್ರೂ ಸಹ ಕಂಟ್ರೋಲ್ಗೆ ಸಿಗ್ತಿಲ್ಲ. ಮಳೆಯೂ ನಿಲ್ತಿಲ್ಲ, ಆ ಕಡೆ ಗುಡ್ಡ ಕುಸಿತವೂ ನಿಲ್ತಿಲ್ಲ. ಸ್ಮಶಾನದಂತಾದ ಊರಲ್ಲಿ JCB ಟಿಪ್ಪರ್ಗಳ ಸದ್ದು ಜೋರಾಗಿದೆ. ಮತ್ತೆಲ್ಲಿ ಮತ್ಯಾರ ಮೃತದೇಹ ಸಿಗುತ್ತೋ ಅನ್ನೋ ಅನುಮಾನದಲ್ಲೇ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಐದು ದಿನ ಕಳೆದ್ರೂ ಕುಸಿಯುತ್ತಿದೆ ಯಮಗುಡ್ಡ. ಬೆಟ್ಟದ ಕೆಳಗೆ ಜೀವಂತ ಸಮಾಧಿಯಾದ ಚಾಲಕ. ಶಿರೂರಿನ ಬೆಟ್ಟದ ಕೆಳಗೆ ಹುಡುಕಿದಲ್ಲೆಲ್ಲ ಮೃತದೇಹಗಳು ಪತ್ತೆಯಾಗ್ತಿವೆ. ಈವರೆಗೆ 7 ಮೃತದೇಹ ಹೊರಗೆ ತೆಗೆದಿರೋ NDRF ಸಿಬ್ಬಂದಿ ಎಡೆಬಿಡದೆ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. 10 JCB 15 ಟಿಪ್ಪರ್ಗಳ ಮೂಲಕ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಆದರೆ ಮಳೆಯ ಅಬ್ಬರ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿರೋದ್ರಿಂದ NDRF ಸಿಬ್ಬಂದಿ ಸುಸ್ತಾಗಿ ಹೋಗಿದ್ದಾರೆ. ಶಿರೂರು ಗುಡ್ಡ ಕುಸಿತ ಘಟನೆಗೆ ಇವತ್ತು 5ನೇ ದಿನ. 5ನೇ ದಿನವೂ ಸಹ ಮಣ್ಣು ತೆರೆಯುವಂತಹ ಒಂದು ಕಾರ್ಯಾಚರಣೆ ನಿರಂತರವಾಗಿ ಸಾಗ್ತಾ ಇದೆ.
ಯಮಗುಡ್ಡದ ಕೆಳಗೆ ಲಾರಿಯೊಂದು ಹೂತು ಹೋಗಿರೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಲಾರಿಯ ಲೊಕೇಶನ್ ಕೊನೆಯದಾಗಿ ಇದೇ ಜಾಗದಲ್ಲೇ ಅಂತ್ಯವಾಗಿದೆ. ಹೀಗಾಗಿ ನದಿ ನೀರಲ್ಲಿ ಕೊಚ್ಚಿ ಹೋಗಿರ್ಬೇಕು, ಇಲ್ಲ ಗುಡ್ಡದ ಮಣ್ಣಲ್ಲಿ ಹೂತು ಹೋಗಿರ್ಬೇಕು ಅಂತ ಹುಡುಕಾಟ ನಡೆಸುತ್ತಿದ್ದಾರೆ. ಚಾಲಕನೂ ಸಹ ನಾಪತ್ತೆಯಾಗಿರೋದ್ರಿಂದ ಗಂಗಾವಳಿ ನದಿಯಲ್ಲೂ ಹುಡುಕಾಡ್ತಿರೋ NDRFಗೆ ಮಳೆಯೇ ದೊಡ್ಡ ಸವಾಲಾಗಿದೆ. ನದಿ ನೀರು ವೇಗವಾಗಿ ಹರಿತಿರೋದ್ರಿಂದ ಬೋಟ್ ಇಳಿಸೋದಕ್ಕೆ ಆಗದೆ ಪರದಾಡ್ತಿದ್ದಾರೆ. ಇಟ್ ಇಸ್ ವೆರಿ ಅನ್ಸ್ಟೇಬಲ್, ಅದು ಸ್ಯಾಚುರೇಷನ್ ಕೆಪಾಸಿಟಿ ರೀಚ್ ಆಗಿದೆ. ಮಳೆ ಬಂದ್ರೆ ಅದು ಮತ್ತೆ ಬೀಳುತ್ತದೆ. ಸೊ ವಿ ಕೆನಾಟ್ ಟೇಕ್ ರಿಸ್ಕ್ ಆಫ್ ಪೀಪಲ್. ನಾನು ಪ್ರೊಹಿಬಿಟರಿ ಆರ್ಡರ್ಸ್ ಪಾಸ್ ಮಾಡಿದ್ದೀನಿ ಅಂಡ್ ಪೊಲೀಸ್ ಇಸ್ ಎನ್ಫೋರ್ಸಿಂಗ್ ಇಟ್. ಮುಳುಗುತ್ತಿದೆ ಕೊಡಗು, 20 ಮನೆ ಜಲಾವೃತ. ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ ಅಕ್ಷರಶಃ ನರಕ ದರ್ಶನವಾಗ್ತಿದೆ. 20 ಹೆಚ್ಚು ಮನೆಗಳು ಜಲಾವೃತವಾಗಿದ್ದು ನೂರಾರು ಜನರ ಬದುಕು ಬೀದಿಗೆ ಬಿದ್ದಿದೆ. ಎಲ್ಲರನ್ನೂ ನಿರಾಶ್ರಿತರ ತಾಣಕ್ಕೆ ಶಿಫ್ಟ್ ಮಾಡಲಾಗಿದ್ದು ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ. ಪ್ರತಿ ವರ್ಷವೂ ಸತ್ತು ಸತ್ತು ಬದುಕ್ತಿದ್ದೇವೆ, ನಮ್ಮ ಕಷ್ಟಕ್ಕೆ ಶಾಶ್ವತ ಪರಿಹಾರವೇ ಇಲ್ವಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾವೇರಿಯ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ್ದು ಕುಶಲನಗರದ ಸಾಯಿ ಬಡಾವಣೆ ಕೆಲವು ಮನೆಗಳು ಕೂಡ ನೀರಿನಲ್ಲಿ ಮುಳುಗಡೆ ಆಗಿರುವಂತದ್ದು, ಅಲ್ಲಿರುವಂತಹ ಜನರು ಮನೆಗಳನ್ನ ಖಾಲಿ ಮಾಡಿಕೊಂಡು ಬೇರೆ ಕಡೆಗೆ ತೆರಳಿರುವಂತದ್ದು. ಸರ್, ಎಲ್ಲ MP MLAಗಳು ಎಲ್ಲರೂ ಬಂದ್ರು, ಎಲ್ಲರೂ ನಮ್ಗೆ ಆಶ್ವಾಸನೆ ಕೊಟ್ಟು ಹೋಗ್ತಾ ಇದ್ರು, ಹೊತ್ತು ಇದಕ್ಕೆ ಯಾರು ಪರಿಹಾರ ಕಂಡುಕೊಟ್ಟಿಲ್ಲ. ಎಲ್ಲ ಮನೆಗಳು ಖಾಲಿ ಮಾಡಿದೀವಿ ಆಲ್ಮೋಸ್ಟ್. ಈ ಏರಿಯಾದಲ್ಲಿ ನಾವ್ ಏನ್ ವಾಸ ಇರ್ತೀವಿ ಅವರೆಲ್ಲ ಮನೆ ಖಾಲಿ ಮಾಡಿರ್ತೀವಿ. ಮರಣ ಮಳೆ ಹೊಡೆತ, ರೋಗಿಗಳ ಪರದಾಟ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಮಳೆ ಸೃಷ್ಟಿಸುತ್ತಿರೋ ಅವಾಂತರ ಒಂದೆರಡಲ್ಲ. ಕಾಡಿನಂಚಿನಲ್ಲಿರೋ ಅಂಗಾವ್ ಗ್ರಾಮದಲ್ಲಿ ನೆಟ್ವರ್ಕ್ ಇಲ್ಲ, ಸರಿಯಾದ ರಸ್ತೆ ವ್ಯವಸ್ಥೆಯೂ ಇಲ್ಲ. ಹೀಗಾಗಿ ತೀವ್ರ ಜ್ವರದಿಂದ ಮೂರ್ಛೆ ಹೋಗಿದ್ದ ಮಹಿಳೆಯನ್ನ 5 ಕಿಲೋಮೀಟರ್ ದೂರ ಡೋಲಿಯಲ್ಲಿ ಹೊತ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಒಟ್ಟಿನಲ್ಲಿ ಮಹಾಮಳೆ ಹೊಡೆತಕ್ಕೆ ಕರುನಾಡೆ ಮುಳುಗಿ ಹೋಗ್ತಿದ್ದು ಸಾವು ನೋವಿನ ಸಂಖ್ಯೆ ದಿನೇ ದಿನೇ ಏರಿಕೆಯಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ರಾಜ್ಯದಲ್ಲಿ ಪುನರ್ವಸು ಪ್ರವಾಹವೇ ಎದ್ದಿದೆ. ಬಿಟ್ಟು ಬಿಡದೆ ಸುರಿತಿರೋ ಮಹಾಮಳೆ ಸಾಲು ಸಾಲು ಅವಾಂತರಗಳನ್ನ ಸೃಷ್ಟಿ ಮಾಡ್ತಿದೆ. ಊರು ಮುಳುಗಿದ್ದಾಯ್ತು, ಮನೆಗಳು ಕೊಚ್ಚಿ ಹೋಗಿದ್ದು ಆಯ್ತು, ಎಲ್ಲವನ್ನ ಕಳ್ಕೊಂಡ ಜನ ಬೀದಿಗೆ ಬಿದ್ದಿದ್ದಾರೆ. ರಾಜ್ಯದಲ್ಲಿ ಪುನರ್ವಸು ಪ್ರಹಾರ, ನೆಲ ಕಚ್ಚಿದ ಮನೆ, ಬದುಕು ಮೂರಾ ಬಟ್ಟೆ. ಕೊಚ್ಚಿ ಹೋದ ಮನೆ, ಮುಳುಗಿ ಹೋದ ಊರು, ಮನೆ ಮಠ ಇದ್ರೂ ಅನಾಥರಾದ ಜನ. ಮಹಾಮಳೆಯ ರಣಚಂಡಿ ಅವತಾರಕ್ಕೆ ಸಾವಿರಾರು ಜನರ ಬದುಕು ಬೀದಿಗೆ ಬಿದ್ದಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಿದ್ದು ಅಲ್ಲಲ್ಲಿ ಅವಾಂತರಗಳಾಗಿವೆ. ಸಾಗರದಲ್ಲಿ 3 ಮನೆಗಳು ನೆಲಸಮವಾಗಿದ್ದು ಬದುಕು ದುಸ್ತರವಾಗಿದೆ. ಇರೋದಿಕ್ಕೆ ಜಾಗ ಇಲ್ಲ, ಮನೆಯಲ್ಲಿರೋ ವಸ್ತುಗಳಿಲ್ಲ, ಬದುಕು ನಡೆಸೋದು ಹೇಗೆ ಅಂತ ಕಣ್ಣೀರಿಡ್ತಿದ್ದಾರೆ. ಇನ್ನು ಹೊಸನಗರ ತಾಲೂಕಿನ ಬಾಳೆಬರೆ ಫಾಲ್ಸ್ ಧುಮ್ಮಿಕ್ಕುತ್ತಿದ್ದು ಜಲರಾಶಿಯ ವೈಭವ ನೋಡೋದಿಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಚಿಕ್ಕಮಗಳೂರಿನಲ್ಲಿ ವರುಣಾರ್ಭಟ ಜೋರಾಗಿದೆ. ಕೊಪ್ಪದ ಬಸರಿಕಟ್ಟೆ ಗ್ರಾಮದಲ್ಲಿ ಭಾರೀ ಗಾಳಿ ಮಳೆಗೆ ಗುಡ್ಡವೊಂದು ನೆಲಕಚ್ಚಿದೆ. ಜಿಲ್ಲೆಯಲ್ಲಿ ಎಲ್ಲೆಂದರಲ್ಲಿ ಬೆಟ್ಟಗಳು ಬಾಯಿ ಬಿಡ್ತಿರೋದ್ರಿಂದ ಜನ ಜೀವ ಕೈಯಲ್ಲಿ ಹಿಡಿದು ದಿನ ದೂರ್ತಿದ್ದಾರೆ. ಇನ್ನು ಹಿರೇಕೊಳಲೆಯ ಐತಿಹಾಸಿಕ ಕೆರೆ ಕೋಡಿ ಬಿದ್ದಿದ್ದು ಜನರ ಕಣ್ಮನ ಸೆಳೆಯುತ್ತಿದೆ. ಉಡುಪಿಯಲ್ಲಿ ಮಹಾಮಳೆಯ ರೌದ್ರ ನರ್ತನವಾಗ್ತಿದೆ. ಹೀಗಾಗಿ ಸ್ವರ್ಣ, ಸೀತಾ, ಪಾಪನಾಶಿನಿ, ವಾರಾಹಿ, ಚಕ್ರತೀರ್ಥ, ಸೌಪರ್ಣಿಕ, ಪಂಚಗವಳಿ ನದಿಗಳು ಉಕ್ಕಿ ಹರಿಯುತ್ತಿವೆ. ನದಿ ಪಾತ್ರದ ಬಹುತೇಕ ಊರುಗಳು ಜಲಾವೃತವಾಗಿದ್ದು ನೆರೆ ನರಕವೇ ಸೃಷ್ಟಿಯಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಕೆಲವು ದಿನಗಳಿಂದ ಬಹಳಷ್ಟು ಮಳೆ ಬರ್ತಿದೆ. ಮಳೆಯ ಪರಿಣಾಮವಾಗಿ ಉಡುಪಿ ಜಿಲ್ಲೆಯ ಪ್ರಮುಖ ನದಿಗಳ ಎಲ್ಲದು ತುಂಬಿ ಹರಿತಿದೆ. ಪ್ರಮುಖವಾಗಿ ನಾವು ಗಮನಿಸಬಾರ್ದು, ಇದು ಬಾರ್ಕೂರ ಸಮೀಪದ ಸೀತಾ ನದಿಯಲ್ಲಿ ನಾವಿದ್ದೇವೆ. ಸೀತಾ ನದಿಯು ಬಹಳಷ್ಟು ತುಂಬಿ ಹರಿತಿದೆ. ನಾವೀಗ ಗಮನಿಸಬಹುದು, ಇಲ್ಲಿ ಸೇತುವೆ ಇದೆ. ಸೇತುವೆಯ ಮೇಲ್ಭಾಗಕ್ಕೆ ನಿನ್ನೆ ರಾತ್ರಿ ಅಂದರೆ ಇವತ್ತು ಬೆಳಿಗ್ಗೆ ಮುಂಜಾನೆ ತನಕ ಸೇತುವೆ ಮೇಲ್ಭಾಗದಿಂದ ನೀರು ಹರಿತಾ ಇರುವುದನ್ನು ನಾವು ನೋಡಿಬಹುದು. ಈಗ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ನೀರು ತಗ್ಗಿದೆ. ಈ ನೀರಿನಲ್ಲಿ ಮೇಲೆ ಘಟ್ಟದ ಸೈಡಿನಲ್ಲಿ ಅಂದರೆ ಸೋಮೇಶ್ವರ, ಆಗುಂಬೆ ಹಾಗೂ ಹೆಬ್ರಿ ಕಡೆಯಲ್ಲಿ ಬಹಳಷ್ಟು
ಮಳೆ ಆಗೋದ್ರಿಂದ ಸಮುದ್ರ ಇದು ನೀರುಗಳು ಏನಿದೆ ಬಹಳಷ್ಟು ತುಂಬಿ ಹರಿತಿದೆ. ಇದರಿಂದ ಈ ಉಡುಪಿ ಜಿಲ್ಲೆಯ ಪ್ರಮುಖ ನೀರಿನಲ್ಲಿ ಇದು ನದಿಗಳಲ್ಲಿ ನೀರಿನ ಮಟ್ಟ ಉಕ್ಕಿ ಹರಿತಿರೋದನ್ನು ನಾವು ಗಮನಿಸಬಹುದು. ದಾವಣಗೆರೆಯಲ್ಲೂ ವರುಣ ಅಬ್ಬರಿಸುತ್ತಿದ್ದಾನೆ. ಹರಿಹರ ಬಳಿಯ ತುಂಗಾಭದ್ರಾ ಡ್ಯಾಂ ತುಂಬಿ ತುಳುಕ್ತಿದೆ. 70,000 ಕ್ಯೂಸೆಕ್ ನೀರನ್ನ ಹೊರಬಿಡಲಾಗ್ತಿದೆ. ನದಿ ತೀರದ ವಾಸಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಟ್ಟರು ಜನ ಕ್ಯಾರೆ ಅಂತಿಲ್ಲ, ಜೀವದ ಹಂಗು ತೊರೆದು ಹುಚ್ಚಾಟವಾಡ್ತಿದ್ದಾರೆ. ಕಾವೇರಿ ಕೊಳ್ಳದಲ್ಲಿ ನಿರಂತರವಾಗಿ ಮಳೆ ಸುರಿತಿರೋದ್ರಿಂದ ಮೈಸೂರು ಜನ ಕಂಗಾಲಾಗಿದ್ದಾರೆ. ಮೈಸೂರಿನ ರಿಂಗ್ ರಸ್ತೆಯಲ್ಲಿ ಭಾರೀ ಭೂಕುಸಿತವಾಗಿದ್ದು ಹಳೆ ಕಾಲದ ಬಾವಿಯೊಂದು ನೆಲಕಚ್ಚಿದೆ. ಇದರ ಪರಿಣಾಮ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಇನ್ನು ನಂಜನಗೂಡು ದೇವಾಲಯಕ್ಕೆ ಜಲ ದಿಗ್ಬಂಧನವಾಗಿರುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಅದ್ಭುತವಾಗಿ ಸೆರೆಯಾಗಿದೆ. ಚಾಮರಾಜನಗರದ ಹೊಗೇನಕಲ್ ಜಲಪಾತದ ಜಲವೈಭವವನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಹಾಲ್ನೊರೆಯಂತೆ ಹರಿಯೋ ರೌದ್ರ ರಮಣೀಯ ದೃಶ್ಯ ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿದೆ. ಹಾವೇರಿಯಲ್ಲೂ ಬಿಟ್ಟು ಬಿಡದೆ ಮಳೆಯಾಗ್ತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ನಿನ್ನೆಯಷ್ಟೇ ಮನೆ ಗೋಡೆ ಕುಸಿದು ಮೂವರು ಸಾವನ್ನಪ್ಪಿದ್ರು. ಇದರ ಬೆನ್ನಲ್ಲೇ ಪುರದಕೆರೆ ಗ್ರಾಮದ ಸರ್ಕಾರಿ ಶಾಲೆ ಸೋರುತ್ತಿದ್ದು ಸಿಡಿದೆದ್ದ ಗ್ರಾಮಸ್ಥರು ಶಾಲೆಗೆ ಬೀಗ ಹಾಕಿದ್ದಾರೆ. ಬಳ್ಳಾರಿಯಲ್ಲಿ ನಾಲೆಯ ರುದ್ರ ನರ್ತನ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಳೆ ಅಬ್ಬರಕ್ಕೆ ಹೊಲ ಗದ್ದೆಗಳು ಜಲಾವೃತವಾಗಿದ್ದು ಮಹಾಮಳೆಯ ಹೊಡೆತಕ್ಕೆ ಸಿಕ್ಕಿದ್ದೆಲ್ಲ ಆಪೋಷಣೆಯಾಗ್ತಿದೆ. ಇನ್ನು ಯಾದಗಿರಿ ಜಿಲ್ಲೆ ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ಭಾರೀ ಪ್ರಮಾಣದ ನೀರು ಬಿಡಲಾಗ್ತಿದ್ದು ನದಿ ಪಾತ್ರದ ಜನರಿಗೆ ಎಚ್ಚರಿಕೆ ಸಂದೇಶ ನೀಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ 32 ಕಾಳಜಿ ಕೇಂದ್ರವನ್ನು ತೆರೆದಿದೆ. ಒಟ್ಟಿನಲ್ಲಿ ಪುನರ್ವಸು ಮಳೆಯ ಪ್ರವಾಹದ ಕಾರಣದಿಂದ ಜನರಿಗೆ ನೆರೆ ನರಕ ದರ್ಶನವಾಗ್ತಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅದೊಂದು ಸುಂದರ ಸಂಸಾರ, ಗಂಡ ಹೆಂಡತಿ ಇಬ್ರು ಮಕ್ಕಳು. ಆದ್ರೆ ಇವರ ಮೇಲೆ ಅದ್ಯಾರು ಕಣ್ಣು ಬಿತ್ತೋ ಗೊತ್ತಿಲ್ಲ. ಹಾಲಿನಂತಿದ್ದ ಸಂಸಾರ ಹಾಲಾಹಲವಾಗಿದೆ. ಒಂದೇ ಮನೆಯಲ್ಲಿ ಎರಡು ಒಲೆ ಹಚ್ಚಿದವಳ ರಕ್ತದ ಕೋಡಿ ಹರಿಸಿದ್ದಾನೆ. ಪ್ರೀತಿ ಮಾಯೆ ಹುಷಾರು, ಕಣ್ಣೀರ್ ಮಾರೋ ಬಜಾರು. ತನ್ನ ಹೆಂಡತಿ ಸೀತಮ್ಮ ಎಂಬುವರನ್ನು ಗುಂಡೊಡೆದು ಸಾಯಿಸಿದ್ದಾರೆ. ಇವರಿಬ್ಬರ ಫೋಟೋ ನೋಡ್ತಿದ್ರೇನೆ ದೃಷ್ಟಿಯಾಗುತ್ತೆ. ಅಷ್ಟು ಮುದ್ದಾಗಿತ್ತು ಈ ಜೋಡಿ. ಜೀವಕ್ಕೆ ಜೀವ ಅಂತ ಪ್ರೀತಿ ಮಾಡಿ ಮದ್ವೆಯಾಗಿದ್ರು. 18 ವರ್ಷ ಸಂಸಾರವನ್ನು ನಡೆಸಿದ್ರು. ಆದ್ರಿವತ್ತು ಇದೇ ಸುಂದರಿ ದುರಂತ ಅಂತ್ಯ ಕಂಡಿದ್ದಾಳೆ. ಏಳೇಳು ಜನ್ಮಕ್ಕೂ ನಿನಗೆ ಕಾವಲಾಗಿರ್ತೀನಿ ಅಂತ ಸಪ್ತಪತಿ ತುಳಿದವನೇ ಪ್ರಾಣ ಪಕ್ಷಿ ಹಾರಿಸಿದ್ದಾನೆ. ಜೀವವನ್ನೇ ತೆಗೀತು ಅದೊಂದು ಫೋನ್ ಕಾಲ್. ಬೆಳ್ಳಂ ಬೆಳಿಗ್ಗೆಯೇ ಹರಿಯಿತು ಹೆಂಡತಿಯ ನೆತ್ತರು. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಬೆಟೋಳಿ ಗ್ರಾಮದಲ್ಲಿ ಬೆಳ್ಳಂ ಬೆಳಿಗ್ಗೆಯೇ ಗುಂಡಿನ ಸದ್ದು ಮೊಳಗಿತ್ತು. ಏನಾಯ್ತು ಅಂತ ಓಡೋಡಿ ಬಂದ ಅಕ್ಕಪಕ್ಕದ ಮನೆಯವರು ಬೆಚ್ಚಿ ಬಿದ್ದಿದ್ರು. ಯಾಕಂದ್ರೆ ಶಿಲ್ಪಾ ಹೆಣವಾಗಿ ಬಿದ್ದಿದ್ರೆ ಬೋಪಣ್ಣ ಬಂದೂಕು ಹಿಡಿದು ನಿಂತಿದ್ದ. ಊರವರೆಲ್ಲ ಸೇರ್ತಿದ್ದಂತೆ ಬಂದೂಕು ಹಿಡ್ಕೊಂಡು ಸೀದಾ ಹೊರಟವ ಪೊಲೀಸರ ಮುಂದೆ ಶರಣಾಗಿದ್ದಾನೆ. ನಾನೇ ನನ್ನ ಹೆಂಡತಿಯನ್ನ ಕೊಂದು ಬಂದಿದ್ದೀನಿ ಅಂತ ತಪ್ಪೊಪ್ಪಿಕೊಂಡಿದ್ದಾನೆ. ಮಾರ್ನಿಂಗ್ 9 ಗಂಟೆಗೆ ವಿರಾಜಪಟ್ಟ ಗ್ರಾಮದಲ್ಲಿ ಇಂದು ಬೆಟೋಲಿ ಅಂದ್ರೆ ಒಂದು ಹತ್ತಿರ ಇರುವ ಗ್ರಾಮದಲ್ಲಿ ಬೋಪಣ್ಣ ಎಂಬುವರು ತನ್ನ ಹೆಂಡತಿ ಸೀತಮ್ಮ ಎಂಬುವರನ್ನು ಗುಂಡೊಡೆದು ಸಾಯಿಸಿದ್ದಾರೆ. ಅವರಕ್ಕೆ 2 ಹೆಣ್ಮಕ್ಳು ಇದ್ದಾರೆ. ಕೊಲೆ ಮಾಡಿಬಿಟ್ಟು ವಿರಾಜಪಟ್ಟ ರೂರಲ್ ಪೊಲೀಸ್ ಸ್ಟೇಷನ್ಗೆ ಬಂದು ಅವರೇ ಸರೆಂಡರ್ ಆಗಿದ್ದಾರೆ. ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಶಿಲ್ಪಾ ಹಾಗೂ ಬೋಪಣ್ಣರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್. ದಂಪತಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ. ಆದ್ರೆ ಅದ್ಯಾಕೋ ಇತ್ತೀಚೆಗೆ ಸಂಸಾರ ಅನ್ನೋದು ಹಳಿ ತಪ್ಪಿದ ರೈಲಿನಂತಾಗಿತ್ತು. ಡಿವೋರ್ಸ್ಗಾಗಿ ಇಬ್ಬರು ಕೋರ್ಟ್ ಮೆಟ್ಟಿಲೇರಿದ್ರು. ಆದ್ರೆ ವಾಸ ಮಾಡ್ತಿದ್ದದ್ದು ಮಾತ್ರ ಒಂದೇ ಮನೆಯಲ್ಲಿ. ನಿನ್ನೆ ರಾತ್ರಿ ಶಿಲ್ಪಾ ಯಾವುದೋ ವ್ಯಕ್ತಿ ಜೊತೆ ತುಂಬಾನೇ ಮಾತನಾಡ್ತಿದ್ರಂತೆ. ಇವತ್ತು ಬೆಳಿಗ್ಗೆ ಕೂಡ ಅದೇ ವ್ಯಕ್ತಿ ಜೊತೆ ಫೋನ್ನಲ್ಲಿ ಬ್ಯುಸಿಯಾಗಿದ್ರು. ಇದರಿಂದ ಸಿಟ್ಟಿಗೆದ್ದ ಬೋಪಣ್ಣ ಮನೆಯಲ್ಲಿದ್ದ ಕೋವಿ ತಂದು ಎದೆಗೆ ಗುಂಡು ಹಾರಿಸಿದ್ದಾನೆ.
ಜೊತೆ ಫೋನ್ನಲ್ಲಿ ಮಾತಾಡ್ತಿದ್ದ ವ್ಯಕ್ತಿ ಯಾರೋ ಏನೋ ಒಂದು ಗೊತ್ತಿಲ್ಲ. ಆದ್ರೆ ಕೋಪದ ಕೈಗೆ ಬುದ್ಧಿ ಕೊಟ್ಟ ಗಂಡ ಹೆಂಡತಿ ಪ್ರಾಣ ಪಕ್ಷಿಯನ್ನೇ ಹಾರಿಸಿದ್ದು ಮಾತ್ರ ದುರಂತ. ಪ್ರೇಮ್ ಕುಮಾರ್, ನ್ಯೂಸ್ 18, ಕೊಡಗು. ದಲ್ಲಿ ಮೂಡ ಮಹಾ ಬಿರುಗಾಳಿ ಎದ್ದಿದೆ. ಸಿದ್ದರಾಮಯ್ಯ ಕುಟುಂಬವನ್ನ ಬಿಟ್ಟು ಬಿಡದೆ ಕಾಡ್ತಾ ಇರೋ ಹಗರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಕ್ತಿದೆ. ಮೂಲಭೂಮಿಯ ವಾರಸುದಾರರೇ ಸಿಡಿದೆದ್ದಿದ್ದು ನ್ಯಾಯ ಕೊಡಿಸಿ ಅಂತ ಕಹಳೆ ಮೊಳಗಿಸಿದ್ದಾರೆ. ಮೈಲಾರಯ್ಯ ಮತ್ತೆ ದೇವರಾಜು ಇಬ್ಬರು ಸೇರ್ಕೊಂಡು ಮಲ್ಲಯ್ಯನಿಗೆ ವಂಚನೆ ಮಾಡುವುದು, ಆ ನಂತರ ಸಿಎಂ ಸಿದ್ದರಾಮಯ್ಯ ಕುಟುಂಬದ ಜೊತೆ ಶಾಮೀಲಾಗಿ ಮೂಡಾಗೆ ವಂಚಿರೋದು ಸ್ಪಷ್ಟ ಕಂಡುಬರುತ್ತೆ. ಸಮಗ್ರ ತನಿಖೆ ಆಗಬೇಕು, ಸಮಗ್ರ ತನಿಖೆ ಆಗುವ, ನಿಷ್ಪಕ್ಷಪಾತ ತನಿಖೆ ಆಗಬೇಕು, ಸತ್ಯನ ರಾಜಕೀಯಕ್ಕೆ ತಿಳಿಸು. ಸಿಎಂ ಕುಟುಂಬಕ್ಕೆ ಮೂಲ ಸಂಕಷ್ಟ, ರಾಷ್ಟ್ರೀಯ ಎಸ್ಸಿ ಆಯೋಗಕ್ಕೆ ಕಂಪ್ಲೇಂಟ್. ಸಿಎಂ ಸಿದ್ದರಾಮಯ್ಯ ಕುಟುಂಬವನ್ನ ಸುತ್ತಕೊಂಡಿರೋ ಮೂಡ ಹಗರಣ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ. ಇಷ್ಟು ದಿನ ವಿಪಕ್ಷಗಳು ಮುಗಿಬಿದ್ದಿದ್ದಾಯ್ತು, ಹೋರಾಟವನ್ನು ಮಾಡಿದ್ದಾಯ್ತು, ಈಗ ಸಿಎಂ ಪತ್ನಿಗೆ ದಾನವಾಗಿ ಬಂದಿರೋ ಭೂಮಿಯ ಮೂಲ ಮಾಲೀಕರು ಸಿಡಿದೆದ್ದಿದ್ದಾರೆ. ಜವರ ಅನ್ನೋರ ಭೂಮಿಯನ್ನೇ ಸಿಎಂ ಪತ್ನಿಗೆ ನೀಡಿದ್ದು, ಇದೇ ಜವರನಿಗೆ ಮೂವರು ಮಕ್ಕಳು, ಅದರಲ್ಲಿ ದೇವರಾಜು ಅನ್ನೋರು ಅಣ್ಣತಮ್ಮರಿಗೆ ಹೇಳದಂತೆ ಜಮೀನು ಮಾರಿದ್ದಾರೆ. ನಮ್ಮ ಚಿಕ್ಕಪ್ಪನೇ ನಮಗೆ ಮೋಸ ಮಾಡಿದ್ದಾನೆ ಅಂತ ಸಿಡಿದೆದ್ದಿದ್ದಾರೆ. ಇನ್ನು ಮೂಡ ಹಗರಣದ ಬಿರುಗಾಳಿ ಏಳುತ್ತಿದ್ದಂತೆ ಸಿದ್ದರಾಮಯ್ಯ ವಿರುದ್ಧ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗಕ್ಕೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ದಾರೆ. ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಪ್ರಭಾವ ಬಳಕೆ ಮಾಡಿದ್ದು ಹಕ್ಕಿಲ್ಲದವರಿಂದ ಜಮೀನು ಖರೀದಿ ಮಾಡಿದ್ದಾರೆ. ಸಿದ್ದರಾಮಯ್ಯರ ಬಾಮೈದ ಸಿದ್ದು ಪತ್ನಿ ಹೆಸರಲ್ಲಿ ಕ್ರಯಪತ್ರ ಮಾಡಿಸಿದ್ದಾರೆ. ಸುಳ್ಳು ದಾನಪತ್ರ ಸೃಷ್ಟಿಸಿ ನೋಂದಣಿ ಮಾಡಲಾಗಿದ್ದು ನಿಂಗ ಅನ್ನೋ ದಲಿತ ಕುಟುಂಬಕ್ಕೆ ವಂಚನೆ ಮಾಡಲಾಗಿದೆ. ಈ ಸಂಬಂಧ ಮೈಲಾರಯ್ಯ, ಜೆ ದೇವರಾಜು ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಹಾಗೆಯೇ ಸಿಎಂ ವಿರುದ್ಧ ಅಧಿಕಾರಿಗಳು ಕ್ರಮ ಕೈಗೊಳ್ಳುವ ನಂಬಿಕೆ ಇಲ್ಲ ಅಂತ ಎಸ್ಸಿ ಆಯೋಗಕ್ಕೆ ದೂರು ನೀಡಿದ್ದಾರೆ. ಸರ್, ನನ್ನ ಹೋರಾಟವನ್ನು ಅತ್ತಿಕ್ಕುವ ಒಂದು ದುರುದ್ದೇಶದಿಂದ ದೂರಜಿ ಕೊಟ್ಟಿದ್ದಾರೆ. ಸೊ ನಾನು ಈ ದಿನ ಅದಕ್ಕೆ ಪೂರಕವಾಗಿ ಪೊಲೀಸ್ ಕಮಿಷನರ್ಗೆ ದೂರಜಿ ಕೊಟ್ಟಿದ್ದೀನಿ. ತನಿಖೆಯನ್ನು ಮಾಡಿ ಸತ್ಯಾಸತ್ಯನ ತಿಳ್ಕೊಂಡು ನಿಜವಾದ ತಪ್ಪಿದಸ್ಥ ಯಾರು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡು ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ನಾನು ಅರ್ಜಿ ಕೊಟ್ಟಿದ್ದೀನಿ. ಮೂಡ ಹಗರಣದಲ್ಲಿ ರಾಜಕೀಯವೂ ಜೋರಾಗ್ತಿದೆ. ಜವರಯ್ಯ ಕುಟುಂಬಸ್ಥರನ್ನ ಭೇಟಿ ಮಾಡಿದ ಮಾಜಿ ಸಚಿವ ಎನ್ ಮಹೇಶ್ ನಿಮಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ತೀನಿ ಅಂತ ಭರವಸೆ ನೀಡಿದ್ದಾರೆ. ಇತ್ತ ಬೆಂಗಳೂರಲ್ಲಿ ಈ ಬಗ್ಗೆ ಮಾತನಾಡಿದ ಬಿಜೆಪಿ ನಾಯಕ ಎನ್ ಆರ್ ರಮೇಶ್ ಸಿಎಂ ವಿರುದ್ಧ ಹರಿಹಾಯ್ದರು. ಈ ಶೆಡ್ಯೂಲ್ ಕಾಸ್ಟ್ ಫ್ಯಾಮಿಲಿನಲ್ಲಿ ಮೂರು ಜನ ಅಣ್ಣ ತಮ್ಮಂದಿದ್ದರೆ ಅವರು ಯಾರನ್ನು ಸಂಪರ್ಕಿಸದೆ ದೇವರಾಜು ತನ್ನ ಸ್ವಂತ ಇಚ್ಛೆಯಿಂದ ಈ ಜಮೀನನ್ನು ಮಾರಾಟ ಮಾಡಿರೋದು ಸರಿ ಇಲ್ಲ. ಸೊ ನನ್ನ ಕನ್ಸರ್ನ್ ಇಷ್ಟೇ ಸರ್, ಕಾಳಜಿ ಇಷ್ಟೇ. ಇದು ಶೆಡ್ಯೂಲ್ ಕಾಸ್ಟ್ ಜಮೀನು, ಶೆಡ್ಯೂಲ್ ಕಾಸ್ಟ್ ಫ್ಯಾಮಿಲಿನಲ್ಲಿರ್ತಕ್ಕಂಥ ಮೂರೂ ಜನರಿಗೆ ಇದು ಸಿಕ್ಕಬೇಕು. ತಮ್ಮ ಎಲ್ಲ ಅಧಿಕಾರ ದುರುಪಯೋಗ ಅಧಿಕಾರವನ್ನು ದುರುಪಯೋಗ ಮಾಡಿಸ್ಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ವಂಚನೆ ಪ್ರಕರಣದಲ್ಲಿ ಭಾಗಿಯಾಗಿ ಈ ಒಂದು ಬೃಹತ್ ಭೂ ಹಗರಣದಲ್ಲಿ ಏನು ಅವರು ಭಾಗಿಯಾಗಿ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಶ್ರೀಮತಿಯವರ ಹೆಸರಿನಲ್ಲಿ ಈ ಒಂದು ಬದಲಿ ನಿವೇಶವನ್ನು ಮಾಡಿಕೊಳ್ತಾರೆ. ಒಟ್ಟಿನಲ್ಲಿ ಸಿದ್ದು ಕುಟುಂಬಕ್ಕೆ ಮೂಡ ಸುಳಿ ಸುತ್ತಿಕೊಂಡಿದ್ದು ಇದರಿಂದ ಹೇಗೆ ಬಚಾವಾಗ್ತಾರೆ ಕಾದು ನೋಡಬೇಕು. ಕ್ಯಾಮರಾಮನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18, ಮೈಸೂರು. ಆಷಾಢ ಮಾಸದಲ್ಲಿ ನವದಂಪತಿಗಳು ದೂರ ಇರಬೇಕು ಅಂತಾರೆ. ಆದ್ರೆ ಚಾಮರಾಜನಗರದಲ್ಲಿ ನಡೆಯುವಂತಹ ಈ ಜಾತ್ರೆಯಲ್ಲಿ ಜೋಡಿ ಹಕ್ಕಿಗಳದ್ದೇ ಕಾರುಬಾರು. ವರ್ಷಕ್ಕೊಮ್ಮೆ ನಡೆಯೋ ವಿಶಿಷ್ಟ ಉತ್ಸವದ ಝಲಕ್ ಎಲ್ಲಿದೆ ನೋಡಿ. ಆಷಾಢ ಮಾಸದ ಹುಣ್ಣಿಮೆ ದಿನ ಬಂತಂದ್ರೆ ಚಾಮರಾಜನಗರದಲ್ಲಿ ಹಬ್ಬದ ಸಂಭ್ರಮ ಕಳೆಕಟ್ಟುತ್ತೆ. ಅಕ್ಕಪಕ್ಕದ ಜಿಲ್ಲೆಗಳಿಂದ ಬರೋ ಜನ ಚಾಮರಾಜೇಶ್ವರನ ರಥೋತ್ಸವವನ್ನ ಕಣ್ತುಂಬಿಕೊಳ್ತಾರೆ. ಅದರಲ್ಲೂ ಈ ಜಾತ್ರೆಯಲ್ಲಿ ನವ ವಧು ವರರದ್ದೇ ಕಾರುಬಾರು. ಎತ್ತ ನೋಡಿದ್ರು ನವ ಜೋಡಿಗಳೇ ಕಣ್ಣಿಗೆ ಬೀಳ್ತಾರೆ. ಆ
ಆಷಾಢ ಮಾಸ ಬಂತು ಅಂದ್ರೆ ನವವಧುವರರಿಗೆ ಒಂಥರ ಸಂಕಟ. ಜೋಡಿ ಹಕ್ಕಿಗಳಂತದ್ದವರು ಸುಮಾರು ಒಂದು ತಿಂಗಳು ದೂರ ದೂರ ಇರ್ತಾರೆ. ಆದ್ರೆ ಈ ಜಾತ್ರೆಯಲ್ಲಿ ವಧುವರರು ಒಟ್ಟಿಗೆ ಬರುವುದೇ ವಿಶೇಷ. ಎಷ್ಟು ದಿನ ದೂರ ಇದ್ದವರು ದೇವರ ದರ್ಶನಕ್ಕೆ ಒಟ್ಟಿಗೆ ಬಂದು ಪೂಜೆ ಸಲ್ಲಿಸ್ತಾರೆ. ಚಾಮರಾಜೇಶ್ವರನಿಗೆ ಹಣ್ಣು ಧವನ ಎಸೆದು ಇಷ್ಟಾರ್ಥ ಬೇಡಿಕೊಂಡು ಹೋಗ್ತಾರೆ. ಈ ರಾಜ್ಯದಲ್ಲಿ ಹಲವಾರು ಜಿಲ್ಲೆಗಳಿದೆ, ಆದ್ರೂ ಯಾವ ಜಿಲ್ಲೆಗಳಲ್ಲಿ ಆಷಾಢ ಮಾಸದಲ್ಲಿ ಈ ಜಾತ್ರೆ ನಡೆಯಲ್ಲ, ಚಾಮರಾಜನಗರದಲ್ಲೇ ಆಷಾಢ ಮಾಸದಲ್ಲಿ ಈ ಜಾತ್ರೆ ನಡೀತಿರೋದು. ನಾವು ನಮ್ಮ ತವ್ರ ಮನೇಲಿ ಇರ್ತೀವಿ, ಇವರು ಅವ್ರ ಮನೇಲಿ ಇರ್ತಾರೆ, ಹಾಗಾಗಿ ನಾವು ಎಲ್ಲೂ ಓಡಾಡೋಕ್ಕಾಗಿರಲಿಲ್ಲ. ಈ ಜಾತ್ರೆ ತುಂಬ ಪ್ರಸಿದ್ಧ ಅಂತಲೇ ಹೇಳ್ಬೋದು, ಏಕೆಂದರೆ ಬೇರೆ ಬೇರೆ ಇರ್ತೀವಿ. ಇವಾಗ ಈ ಜಾತ್ರೆಗೆ ಬಂದರೆ ಒಟ್ಟಾಗಿರ್ಬೋದು, ಹಾಗೆ ಈ ಜಾತ್ರೆಗೆ ಬಂದು ಈ ರಥ ನೋಡಿ ಹನುಜವನ ಎಸಿ ದೇವರಲ್ಲಿ ನಮಗೇನು ಕೋರಿಕೆ ಇದೆ ಅದನ್ನು ಬೇಡ್ಕೊಂಡಿದ್ದೀವಿ. ನವದಂಪತಿಗಳು ಸಂತಾನ ಭಾಗ್ಯದ ವರ ಬೇಡಿದ್ರೆ ಮದುವೆ ಆಗದವರು ಆದಷ್ಟು ಬೇಗ ಕಂಕಣ ಭಾಗ್ಯ ಕೂಡಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಆಷಾಢ ಮಾಸದ ಈ ಜಾತ್ರೆ ದಿನ ಏನೇ ಬೇಡಿದ್ರೂ ಚಾಮರಾಜೇಶ್ವರ ಈಡೇರಿಸ್ತಾನೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ. ಎಸ್ಎಂ ನಂದೀಶ್, ನ್ಯೂಸ್ 18, ಚಾಮರಾಜನಗರ. ಇತರೆ ಸಂಕ್ಷಿಪ್ತ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ. ತಮ್ಮ ಜಮೀನಿನಲ್ಲಿ ಬೇರೆಯವರಿಗೆ ದಾರಿ ಮಾಡಿಕೊಟ್ಟ ಆರೋಪ. ವಿಜಯಪುರದಲ್ಲಿ ವಿಷದ ಬಾಟಲ್ ಹಿಡಿದು ಮಹಿಳೆ ಪ್ರತಿಭಟನೆ. ಗ್ರಾಮ ಲೆಕ್ಕಿಗ ಪಿಕೆ ಹುಣೇದ ಮೇಲೆ ಕ್ರಮಕ್ಕೆ ಒತ್ತಾಯ. ಚಿಕ್ಕಮಗಳೂರಿನ ಸರ್ಕಾರಿ ಜಾಗದಲ್ಲಿ ಖಾಸಗಿಯವರ ಕಾಂಪೌಂಡ್ ನಿರ್ಮಾಣ. 4 ದಿನದಿಂದ ಪುರಸಭೆ ಬಳಿ ಸ್ಥಳೀಯರ ಪ್ರತಿಭಟನೆ. ತೆರವಿಗೆ ಹೋದ ಅಧಿಕಾರಿಗಳ ಮೇಲೆ ಒತ್ತುವರಿದಾರರ ದರ್ಪ. ನಂಜನಗೂಡಿನಲ್ಲಿ ಹನುಮ ಜಯಂತಿ ಸಂಭ್ರಮ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಭದ್ರತೆ. ಡಿಜೆ ಹಾಡಿಗೆ ಕುಣಿದು ಕುಪ್ಪಳಿಸಿದ ಭಕ್ತರು. ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.